ಒಂದು ಕಡೆ ಸಿಎಂ ಬಾಡಿಗೆದಾರರಿಗೂ ಉಚಿತ ವಿದ್ಯುತ್ ಭಾಗ್ಯ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಕೆ ಜೆ ಜಾರ್ಜ್ ಇಂಧನ ಸಚಿವರು ಕೂಡ ಹೇಳ್ತಾರೆ ಒಂದು ಆರ್ ಆರ್ ನಂಬರ್ಗೆ ಮಾತ್ರ ಗೃಹ ಜ್ಯೋತಿ ಗ್ಯಾರಂಟಿ ಅಂತ ನಾಯಕರ ಮಾತಿನಲ್ಲೂ ಕೂಡ ಗೊಂದಲ ಕಂಡು ಬಂದಿರುವ ಕಾರಣ ರಾಜ್ಯದ ಜನ ಕೂಡ ಒಂದು ಕಟ್ಟಡಕ್ಕೆ ಮಾತ್ರವೇ ಗೃಹ ಜ್ಯೋತಿ ಬಾಡಿಗೆದಾರರಿಗೆ ಉಚಿತ ವಿದ್ಯುತ್ ಭಾಗ್ಯ ಸಿಗಲ್ವಾ ಅಂತಿದ್ದಾರೆ ಹಾಗಾದ್ರೆ ಬಾಡಿಗೆದಾರರು ಉಚಿತ ವಿದ್ಯುತ್ನ ಖಚಿತಪಡಿಸಿಕೊಳ್ಳೋದು ಹೇಗೆ ಇಲ್ಲೇ ಇರೋದು ಅಸಲಿ ಚಾಲೆಂಜ್ ಭೋಗ್ಯಕ್ಕೆ ಇದ್ದವರಿಗೆ ಉಚಿತ ವಿದ್ಯುತ್ ಸಿಗುತ್ತಾ ಇಲ್ವಾ ಒಂದು ಆರ್ ಸಂಖ್ಯೆಗೆ ಗೃಹ ಜ್ಯೋತಿ ಯೋಜನೆ ಲಾಭ ಅಂದ್ರೆ ಹೇಗೆ ಗೃಹ ಜ್ಯೋತಿ ಯೋಜನೆಯ ಷರತ್ತಿನಲ್ಲಿ ಜನರ ತಲೆಗೆ ಹುಡು ಬಿಟ್ಟಿರುವಂಥದ್ದು ಒಂದಕ್ಕಿಂತ ಹೆಚ್ಚು ಸ್ಥಾವರಗಳಿದ್ದಲ್ಲಿ ಒಂದು ಸ್ಥಾವರಕ್ಕೆ ಮಾತ್ರ ಈ ಯೋಜನೆ ಸಿಗುತ್ತೆ ಅಂತೇಳಿರೋದು ಏನಿದು ಸ್ಥಾವರ ಅಂದ್ರ ಮೀಟರ್ನೇ ಸ್ಥಾವರ ಅಂತ ಕರೆಯೋದು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಕಟ್ಟಡದಲ್ಲಿ ಹತ್ತು ಮನೆಗಳಿದ್ರೂ ಪ್ರತಿ ಮನೆ ಮನೆಗೂ ಬೇರೆ ಬೇರೆ ಮೀಟರ್ ಇರುತ್ತೆ ಎಲ್ಲಾ ಮೀಟರ್ಗೂ ಪ್ರತ್ಯೇಕವಾಗಿ ಆರ್ ನಂಬರ್ ಕೊಡಲಾಗಿರುತ್ತೆ ಹಾಗಾಗಿ ಬಾಡಿಗೆದಾರರು ಭೋಗ್ಯದಾರರು ತಮಗೆ ಉಚಿತ ವಿದ್ಯುತ್ ಸಿಗುವುದಿಲ್ಲ ಅಂತ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಆದರೆ ಉಚಿತ ವಿದ್ಯುತ್ತನ್ನು ಪಡೆದುಕೊಳ್ಳಲು ಆರ್ ನಂಬರ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಓನರ್ ಒಪ್ಪಿಗೆ ಬೇಕಾಗತ್ತೆ ಮಾಲೀಕರ ಒಪ್ಪಿಗೆ ಸಿಕ್ಕರಷ್ಟೇ ಬಾಡಿಗೆದಾರರಿಗೆ ಉಚಿತ ವಿದ್ಯುತ್ ಸಿಗೋದ ಬಾಂಡ್ ಪೇಪರ್ ಮೇಲೆ ನಮೂದಿಸಿ ಡಿಕ್ಲೇರ್ ಮಾಡ್ತಾರ ಮಾಲೀಕರು ಇಷ್ಟು ದಿನ ಮನೆ ಮಾಲೀಕರು ಎಷ್ಟು ಮನೆಗಳನ್ನ ಬಾಡಿಗೆಗೆ ಭೋಗ್ಯಕ್ಕೆ ಕೊಟ್ಟಿದ್ದೇವೆ ಅನ್ನೋದ್ರ ನಿಖರ ವಿವರಗಳನ್ನ ಸರ್ಕಾರಕ್ಕೆ ನೀಡ್ತಿರ್ಲಿಲ್ಲ ಆದ್ರೀಗ ಪ್ರತಿ ಮನೆಯವರು ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಾಗ್ಬೇಕು ಅಂತೇಳಿ ಪ್ರತಿ ಆರ್ಆರ್ ನಂಬರ್ಗೂ ಆಧಾರ್ ಲಿಂಕ್ ಮಾಡೋದಕ್ಕೆ ನಿಂತ್ರೆ ಅದಕ್ಕೆ ಓನರ್ ಒಪ್ಪಿಗೆ ಕೊಡಬೇಕಾಗತ್ತೆ ಹೀಗೇನಾದರೂ ಓನರ್ ಒಪ್ಪಿಗೆ ಕೊಟ್ರೆ ಓನರ್ ಎಷ್ಟು ಮನೆಯ ಬಾಡಿಗೆ ಪಡೆಯುತ್ತಿದ್ದಾರೆ ಅಂತ ಡಿಕ್ಲೇರ್ ಮಾಡಿಕೊಂಡಂತಾಗತ್ತೆ ಹಾಗಾಗಿ ಬಹುತೇಕ ಓನರ್ಗಳು ಆಧಾರ್ ಸಂಖ್ಯೆಗೆ ಬಾಡಿಗೆದಾರರ ಆಧಾರ್ ಲಿಂಕ್ ಮಾಡೋದಕ್ಕೆ ಒಪ್ಪೋದು ಕೂಡ ಡೌಟ್ ಇನ್ನು ನೀವಿರುವ ಬಾಡಿಗೆ ಮನೆಯ ತೆರಿಗೆಯನ್ನ ಕಡ್ಡಾಯವಾಗಿ ಮನೆ ಮಾಲೀಕರು ಪಾವತಿಸಿರಬೇಕು ಹಾಗಿದ್ದಲ್ಲಿ ಮಾತ್ರವೇ ಬಾಡಿಗೆದಾರರಿಗೆ ಉಚಿತ ವಿದ್ಯುತ್ ಸಿಗುತ್ತೆ ಬಹುತೇಕ ಕಟ್ಟಡ ಮಾಲೀಕರು ಎಂಥಿಂಥ ಪ್ರಾಂತ್ಯದಲ್ಲಿ ತಮಗೆ ಸೇರುವ ಮನೆಗಳಿದೆ ಅಂತಾಗ್ಲಿ ಅವುಗಳನ್ನು ಬಾಡಿಗೆಗೆ ನೀಡಿರೋದಾಗಿ ಆಗ್ಲಿ ತೋರ್ಪಡಿಸೋಲ್ಲ ಹೀಗಿದ್ದಲ್ಲಿ ಬಾಡಿಗೆದಾರರಿಗೆ ಉಚಿತ ವಿದ್ಯುತ್ ಭಾಗ್ಯ ಸಿಗೋದೆಲ್ಲಿಂದ ಒಂದು ವೇಳೆ ಭೋಗ್ಯಕ್ಕೆ ಮನೆ ಪಡೆದವರು ಯಾರಾದ್ರೂ ಇದ್ರೆ ಅವರು ಮನೆಯ ಎರಡು ವರ್ಷ ಲೀಸ್ ಪತ್ರದ ಪ್ರತಿಯನ್ನ ಅರ್ಜಿಯಲ್ಲಿ ಲಿಂಕ್ ಮಾಡಲೇಬೇಕು ಈ ವಿಚಾರದಲ್ಲೂ ಮಾಲೀಕರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಭೋಗ್ಯದಾರರಿಗೂ ಗೃಹಜ್ಯೋತಿ ಯೋಜನೆ ಪಡೆಯೋದು ಸವಾಲಿನ ವಿಚಾರವೇ ಆಧಾರ್ ಸಂಖ್ಯೆಗೆ ಆಧಾರ್ ಲಿಂಕ್ ಮಾಡಿದವರು ಮನೆ ಬದಲಿಸುವಾಗ ಏನ್ ಮಾಡಬೇಕು ಒಂದು ವೇಳೆ ಹಾಗೋ ಹೀಗೋ ಮಾಡಿ ಬಾಡಿಗೆ ಮನೆಯ ಆರ್ ಸಂಖ್ಯೆಗೆ ಆಧಾರ್ ಲಿಂಕ್ ಮಾಡಿದ್ವಿ ಅಂತಿಟ್ಕೊಳ್ಳಿ ಮನೆ ಬಾಡಿಗೆ ಹೆಚ್ಚು ಅಂತಾನೋ ಮನೆಯಲ್ಲಿ ನೀರ್ ಸರಿಯಾಗಿ ಸರಬರಾಜ್ ಆಗಲ್ಲ ಅಂತಾನೋ ಯಾವುದೋ ಒಂದು ಸಮಸ್ಯೆಯಿಂದ ಮನೆ ಬದಲಿಸ್ಬೇಕು ಅಂತ ನಿರ್ಧರಿಸಿದ್ವಿ ಅಂತಿಟ್ಕೊಳ್ಳಿ ಆಗೇನ್ ಮಾಡಬೇಕು ಅನ್ನೋ ಪ್ರಶ್ನೆ ಹಲವರಲ್ಲಿದೆ ಇದಕ್ಕಿರೋ ಉತ್ತರ ಒಂದೇ ಮನೆ ಬದಲಿಸುವ ಮುಂಚೆ ವಿದ್ಯುತ್ ಸರಬರಾಜು ಇಲಾಖೆಯ ಕಚೇರಿಗೆ ಹೋಗಿ ಲಿಂಕ್ ಆಗಿರೋ ಆಧಾರ್ ಮತ್ತು ಮನೆ ಕರಾರು ಪತ್ರವನ್ನ ಡಿಲೀಟ್ ಮಾಡಿಸ್ಬೇಕು ಬೇರೆ ಮನೆಗೆ ಶಿಫ್ಟ್ ಆದ್ಮೇಲೆ ಆ ಮನೆಯ ಕರಾರು ಪತ್ರವನ್ನ ಆಧಾರ್ ಅನ್ನ ಲಿಂಕ್ ಮಾಡಿಸ್ಬೇಕು ಹಾಗಾದ್ರೆ ಯಾವ ಮನೆಯಲ್ಲಿ ಬಾಡಿಗೆಗೆ ಇರ್ತೀವೋ ಆ ಮನೆಯ ವಿಳಾಸವೇ ಆಧಾರ್ ಕಾರ್ಡ್ ನಲ್ಲಿ ಅಪ್ಡೇಟ್ ಆಗಿರ್ಬೇಕು ಆಗ ಮಾತ್ರ ಹೊಸ ಮನೆಯಲ್ಲಿದ್ರೂ ಉಚಿತ ವಿದ್ಯುತ್ ಪಡೆಯಬಹುದಾ ಆಧಾರ್ ಕಾರ್ಡ್ ನಲ್ಲಿ ವಿಳಾಸ ಬೇರೆ ಇದ್ರೂ ಉಚಿತ ವಿದ್ಯುತ್ ಸಿಗುತ್ತಾ ಪ್ರತಿ ಮನೆಗೂ ಪ್ರತ್ಯೇಕ ಮೀಟರ್ ಇರುತ್ತೆ ಆ ಮೀಟರ್ಗೆ ಕೊಡುವ ರೆವಿನ್ಯೂ ರಿಜಿಸ್ಟಾರ್ ನಂಬರೇ ಆರ್ ನಂಬರ್ ಗೃಹಜ್ಯೋತಿ ಸೌಲಭ್ಯವನ್ನ ಪಡೆಯಲು ಮುಂದಾಗುವ ಬಾಡಿಗೆದಾರರು ಹೊಸ ಮನೆಗೆ ಹೋದ್ರೂ ಅಂತಿಟ್ಕೊಳ್ಳಿ ಅಲ್ಲೂ ಸಹ ಆ ಮನೆಯ ಮಾಲೀಕರ ಬಳಿ ಮಾತನಾಡಿಕೊಂಡೇ ನಂಬರ್ ನಂಬರ್ಗೆ ಆಧಾರ್ ಲಿಂಕ್ ಮಾಡಬೇಕು ಬಾಡಿಗೆ ಕರಾರು ಪತ್ರವನ್ನು ಲಿಂಕ್ ಮಾಡಬೇಕು ಅಗೇನ್ ಅಲ್ಲೂ ಚಾಲೆಂಜ್ ಅಷ್ಟೇ ಅಲ್ಲ ಬಾಡಿಗೆದಾರ ಪ್ರತಿ ಸಲ ಮನೆ ಬದಲಿಸಿ ಪ್ರತಿ ಸಲ ಆಧಾರ್ ವಿಳಾಸ ಬದಲಿಸಿ ಪ್ರತಿ ಸಲ ವಿದ್ಯುತ್ ಇಲಾಖೆಗೆ ಹೋಗಿ ಈ ಡಾಟಾನೆಲ್ಲ ಕೊಟ್ಟು ಉಚಿತ ವಿದ್ಯುತ್ ಪಡಿಬೇಕು ಅಂದ್ರೆ ಅದು ಕೂಡ ದೊಡ್ಡ ತಲೆನೋವೆ ಒಂದು ವರ್ಷದಿಂದಲೋ ಐದು ವರ್ಷದಿಂದಲೋ ಒಂದೇ ಮನೆಯಲ್ಲಿ ಬಾಡಿಗೆಗೆ ಇದ್ದವರಿಗೆ ಅವರ ಬಳಿ ಹನ್ನೆರಡು ತಿಂಗಳ ರೆಂಟಲ್ ಅಗ್ರಿಮೆಂಟ್ ಇದ್ದೇ ಇರುತ್ತೆ ಓಕೆ ಆದ್ರೆ ಈಗಷ್ಟೇ ಬಂದವರಿಗೂ ವರ್ಷದೊಳಗೆ ಬಾಡಿಗೆ ಮನೆಯನ್ನ ಪಡೆದಿದ್ದವರಿಗೂ ಹನ್ನೆರಡು ತಿಂಗಳ ರೆಂಟಲ್ ಅಗ್ರಿಮೆಂಟ್ ಇದ್ರೇನೆ ವಿದ್ಯುತ್ ಉಚಿತ ಅಂದ್ರೆ ಹೆಂಗೆ ಇದೇ ಹೊಸ ಬಾಡಿಗೆದಾರರ ತಲೆನೋವಿಗೆ ಕಾರಣವಾಗಿದೆ ಹಾಗಾದ್ರೆ ಇದಕ್ಕೇನಿದೆ ಸೊಲ್ಯೂಷನ್ ನೋಡ್ಕೊಂಡು ಬರೋಣ ಹಳೆ ಬಾಡಿಗೆದಾರ ಹೆಚ್ಚು ವಿದ್ಯುತ್ ಬಳಸಿದ್ರೆ ಹೊಸ ಬಾಡಿಗೆದಾರನ ಕತೆ ಏನು ಒಂದ್ ವೇಳೆ ಒಬ್ಬ ಬಾಡಿಗೆದಾರ ಮತ್ತೊಂದು ಮನೆಗೆ ಶಿಫ್ಟ್ ಆದ ಅಂದ್ರೆ ಈ ಹಿಂದೆ ಅದೇ ಮನೆಯಲ್ಲಿ ವಾಸವಿದ್ದ ಹಳೆ ಬಾಡಿಗೆದಾರ ಪ್ರತಿ ತಿಂಗಳು ಇನ್ನೂರು ಯೂನಿಟ್ಗೂ ಹೆಚ್ಚಿನ ವಿದ್ಯುತ್ ಬಳಕೆ ಮಾಡಿದ್ರೆ ಹೊಸ ಬಾಡಿಗೆದಾರನಿಗೆ ಉಚಿತ ವಿದ್ಯುತ್ ಭಾಗ್ಯ ಸಿಗೋದು ಕೂಡ ಡೌಟ್ ಆಗಿರುತ್ತೆ ಯಾಕಂದ್ರೆ ಗೃಹ ಜ್ಯೋತಿ ಯೋಜನೆಯ ರೂಲ್ಸ್ ಪ್ರಕಾರ ಒಂದ್ ಮನೆಯ ವಿದ್ಯುತ್ ಬಳಕೆಯ ಹನ್ನೆರಡು ತಿಂಗಳ ಸರಾಸರಿ ಮೇಲೆ ಉಚಿತ ವಿದ್ಯುತ್ ಫಲಾನುಭವಿಯ ಆಯ್ಕೆ ಆಗುತ್ತೆ ಹಾಗಾಗಿ ಹಳೆ ಬಾಡಿಗೆದಾರ ಆರು ತಿಂಗಳ ಕಾಲ ಇನ್ನೂರು ಯೂನಿಟ್ಗೂ ಅಧಿಕ ವಿದ್ಯುತ್ ಅನ್ನ ಬಳಸಿ ಇನ್ನಾರು ತಿಂಗಳು ಹೊಸ ಬಾಡಿಗೆದಾರ ಎಪ್ಪತ್ತರಿಂದ ನೂರು ಯೂನಿಟ್ ಒಳಗೂ ಬಳಕೆ ಮಾಡಿದ್ರೆ ಹೊಸ ಬಾಡಿಗೆದಾರನಿಗೆ ಗೃಹ ಜ್ಯೋತಿ ಯೋಜನೆಯ ಫಲ ಸಿಗೋದು ಅನುಮಾನ ಹನ್ನೆರಡು ತಿಂಗಳ ಬಾಡಿಗೆ ಕರಾರು ಪತ್ರ ಇಲ್ಲದಿದ್ರೆ ಹೊಸ ಬಾಡಿಗೆದಾರನಿಗೆ ಗ್ಯಾರಂಟಿ ಇಲ್ವಾ ಒಂದೊಂದು ಮನೆಗೂ ಪ್ರತ್ಯೇಕ ಮೀಟರ್ ಇರುತ್ತೆ ಪ್ರತ್ಯೇಕ ಆರ್ ಆರ್ ನಂಬರ್ ಇರುತ್ತೆ ಬಾಡಿಗೆಗೆ ಬಂದವರ ಆಧಾರ್ ಕಾರ್ಡ್ ಕೂಡ ಇತ್ತು ಓನರ್ ಒಪ್ಪಿದ್ರು ಅಂತ ಆರ್ ಆರ್ ನಂಬರ್ ಗೆ ಮನೆ ಬಾಡಿಗೆದಾರರು ಆಧಾರ್ ಲಿಂಕ್ ಅನ್ನ ಹನ್ನೆರಡು ತಿಂಗಳ ರೆಂಟಲ್ ಅಗ್ರಿಮೆಂಟ್ ಅನ್ನು ಲಿಂಕ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ ಇಲ್ಲಿಗೆ ಈಗಿರುವ ಬಾಡಿಗೆದಾರರಿಗೆ ಉಚಿತ ವಿದ್ಯುತ್ ಸಿಗ್ಬೋದು ಆದ್ರೆ ಈಗಷ್ಟೇ ಮನೆಗೆ ಬಂದವರಿಗೆ ಬಾಡಿಗೆ ಮನೆ ಶಿಫ್ಟ್ ಮಾಡಿ ವರ್ಷವೂ ಕಳೆದಿಲ್ಲ ಹನ್ನೆರಡು ತಿಂಗಳ ರೆಂಟಲ್ ಅಗ್ರಿಮೆಂಟ್ ಇಲ್ಲ ಅಂದವರಿಗೆ ಹೇಗೆ ಗೃಹ ಜ್ಯೋತಿ ಯೋಜನೆಯ ಫಲ ಸಿಗುತ್ತೆ ಹೇಗೊಂದು ಪ್ರಶ್ನೆ ಹಲವರಲ್ಲಿ ಕಾಡ್ತಾ ಇದೆ ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರ ತಾನು ಪ್ರಕಟಿಸಿರುವ ಮಾರ್ಗಸೂಚಿಯಲ್ಲಿ ಯಾವುದೇ ಉತ್ತರ ಕೊಟ್ಟಿಲ್ಲ ಹಾಗಾಗಿ ಇಂತಹ ಹಲವು ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳ್ಕೊಂಡಿದೆ ಈ ಗೊಂದಲಗಳನ್ನ ಆದಷ್ಟು ಬೇಗ ಸರ್ಕಾರ ಬಗೆಹರಿಸಲಿ ನುಡಿದಂತೆ ನಡೆಯಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೆ